प्रिय वीक्षकरे राजकीय राजकारणिगळु देश केंद्र राज्य क्षेत्र होराट समाज सेवे सत्य श्रद्धे निष्ठे स्नेह स्पंदने काळजी आदर्श स्वाभिमान आसक्ति आलोचने आत्मविश्वास प्रामाणिकते दक्षते व्यवस्थे अव्यवस्थे नडे नुडी ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಮತ್ತು ಕ್ಷೇತ್ರದ ಒಬ್ಬ ಜನಪ್ರತಿನಿಧಿಯ ಮತ್ತು ರಾಜಕೀಯತರ ಜೀವನ ಮತ್ತು ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತ ಹಾಗೂ ಪಡೆಯುತ್ತಿರುವಂತ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ.com ಅಟ್ ಸೋಶಿಯಲ್ ಮೀಡಿಯಾದ ಮೂಲ ಉದ್ದೇಶ ಇವತ್ತಿನ ನಮ್ಮ ಸಂದರ್ಶನದಲ್ಲಿ ಬಳ್ಳಾರಿ ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯರು ಹಾಗೂ ಕೂಡ್ಲಿಗಿ ಕ್ಷೇತ್ರದ ಹಿರಿಯ ಸಮಾಜ ಸೇವಕರೆಂದೇ ಹೆಸರಾಂತ ಜನಪ್ರಿಯ ನಾಯಕರು ಕೂಡ ಆದಂತ ಸನ್ಮಾನ್ಯ ಶ್ರೀ ಟಿಜಿ ಮಲ್ಲಿಕಾರ್ಜುನ್ ಗೌಡ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಸೋಶಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ಧನ್ಯವಾದಗಳು ಕೂಡ್ಲಿಗಿಯ ತಾಲೂಕಿನ ಸಮಸ್ತ ಜನತೆಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಖಂಡಿತ ಮೊದಲನೆಯದಾಗಿ ತಮ್ಮಿಗೆ ಕೇಳೋದಾದ್ರೆ ತಮ್ಮ ಒಂದು ಸಣ್ಣ ಕಿರು ಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ ತಿಳಿಸಿ ಸರ್ ನನ್ನ ಹೆಸರು ಟಿಜಿ ಮಲ್ಲಿಕಾರ್ಜುನ ಗೌಡ ನಾನು ಕೂಡ್ಲಿಗಿ ತಾಲೂಕಲ್ಲಿ ಹುಟ್ಟಿ ಬೆಳೆದಿರತಕ್ಕಂತದ್ದು ನಾನು ನಿರಂತರವಾಗಿ 15 ವರ್ಷಗಳಿಂದ ಬಿಜೆಪಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ ಈಗ ಕಾರ್ಯಕಾರಿಣಿ ಬಿಜೆಪಿ ಜಿಲ್ಲಾ ಸದಸ್ಯನಾಗಿದ್ದೇನೆ ತಾವು ನಿರ್ದಿಷ್ಟವಾಗಿ ಈ ಸಮಾಜದ ರಾಜಕೀಯದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದು ಯಾವಾಗ ಅಂತ ಮತ್ತೆ ಹೇಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸುಮಾರು 15 ವರ್ಷಗಳ ಹಿಂದೆ ಜೆಡಿಎಸ್ ಬಳ್ಳಾರಿ ಜಿಲ್ಲೆಯಲ್ಲಿ ನಲ ಕಚ್ಚಿದಾಗ ನಾನು ಬಿಜೆಪಿಯನ್ನು ಸೇರಿರತಕ್ಕಂತದ್ದು ಖಂಡಿತ ಅಂತ ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡಿದಂತ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ರಾಜಕೀಯದ ಆದರ್ಶ ಗುಣಗಳ ವ್ಯಕ್ತಿ ಯಾರಂತ ಹೇಳಲಿಕ್ಕೆ ತಾವು ಬಯಸುತ್ತೀರಿ ಅಂದಿನ ಶಾಸಕರ ಆಗಿರತಕ್ಕಂತ ಸನ್ಮಾನ್ಯ ಶ್ರೀ ನಾಗೇಂದ್ರಣ್ಣನ ಅವರು ನನಗೆ ಪಕ್ಷಕ್ಕೆ ಸೇರಿಸಿಕೊಳ್ಳಲಿಕ್ಕೆ ಆಹ್ವಾನಿಸಿದರು ಖಂಡಿತ ತಾವೇ ಹೇಳಿರೋ ಹಾಗೆ ಈ ಹಿಂದೆ ತಾವು ಸಮಾಜದ ರಾಜಕೀಯ ರಂಗದಲ್ಲಿ 15 ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವಕರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೀರಿ ಈ ವಿಚಾರವಾಗಿ ಇದೇ ಕ್ಷೇತ್ರದಲ್ಲಿ ತಾವು ಮಾಡಿರತಕ್ಕಂತ ಕೆಲವು ಅತಿ ಮುಖ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ ಯಾವ ಅಂತ ಹೇಳಲಿಕ್ಕೆ ತಾವು ಬಯಸುತ್ತೀರಿ ನಾವು ಯಾವುದೇ ನಮ್ಮ ಸಮಾಜದವರು ಇರಬಹುದು ಪಕ್ಷದವರು ಇರಬಹುದು ಯಾವುದೇ ಒಂದು ಘಟನೆ ಕೆಟ್ಟ ಘಟನೆ ನಡೆದ ಒಂದು ಸಂದರ್ಭದಲ್ಲಿ ನಾವು ಅಲ್ಲಿ ಹೋಗಿ ಅವರಿಗೆ ಸಹಾಯ ಮಾಡತಕ್ಕಂತದ್ದು ಮತ್ತು ನಮ್ಮ ಸಮಾಜದ ತಾಲೂಕು ಅಧ್ಯಕ್ಷನಾಗಿ ಸುಮಾರು 5 ವರ್ಷಗಳಿಂದನೂ ನಾನು ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಮತ್ತು ಪಕ್ಷದಲ್ಲಿ ನಮ್ಮ ಈತೀಚಿನ ದಿನಗಳಲ್ಲಿ ಎನ್ವೈ ಗೋಪಾಲ್ ಕೃಷ್ಣ ಸರ್ ಅವರ ಬಹಳ ಉತ್ತಮವಾದ ಒಂದು ಆಡಳಿತವನ್ನು ನೋಡಿ ನಾವು ಸಹಿತ ಅವರ ಜೊತೆಯಲ್ಲೇ ಕೈ ಜೋಡಿಸಿ ಅವರಿಗೆ ಪ್ರೋತ್ಸಾಹಿಸುತ್ತಾ ನಾವು ಸಾಕಷ್ಟು ಜನರಿಗೆ ಅನುಕೂಲತೆಗಳನ್ನು ಮಾಡಿಕೊಳ್ಳಲಿಕ್ಕೆ ಬಹಳ ಅನುವು ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ಈ ಒಂದು ಶಾಸಕರನ್ನು ನಾವು ಯಾವತ್ತೂ ಮರೆಯುವಂತಿಲ್ಲ ಖಂಡಿತ ಅಭಿವೃದ್ಧಿ ವಿಚಾರವಾಗಿ ಮತ್ತೊಮ್ಮೆ ತಮಗೆ ಕೇಳೋದಾದ್ರೆ ಒಂದು ಕ್ಷೇತ್ರ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಾಣಬೇಕು ಅಂದ್ರೆ ಆ ಕ್ಷೇತ್ರದ ಶಿಕ್ಷಣ ಶಾಲೆ ಸ್ವಚ್ಛತೆ ಅನ್ನೋದು ಬಹಳ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಆ ಪಾತ್ರದ ಬಗ್ಗೆ ತಾವು ಹಿರಿಕರಾಗಿ ಯಾವ ರೀತಿ ಗಮನ ಹರಿಸ್ತಾ ಇದ್ದೀರಿ ಹೇಳಬೇಕಂದ್ರೆ ಇವತ್ತು ಸನ್ಮಾನ್ಯ ಎನ್ವೈ ಗೋಪಾಲ್ ಕೃಷ್ಣ ಸರ್ ಅವರು ಶಿಕ್ಷಣದ ವಿಚಾರಕ್ಕೆ ಬಂದಾಗ ಶಿಕ್ಷಣದ ಪಟ್ಟಡಿಗಳನ್ನು ಹಿಂದೆ ಯಾರಲ್ಲೂ ಮಾಡದಂತ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದಾರೆ ಸುಮಾರು 250 ರಿಂದ 60 ಸ್ಕೂಲುಗಳನ್ನು ಹಳ್ಳಿಗಳಲ್ಲಿ ಹಾಕಿದ್ದಾರೆ ಎಲ್ಲಾ ಸ್ಕೂಲುಗಳಿಗೆ ಕಾಂಪೌಂಡ್ಗಳನ್ನು ನಿರ್ಮಿಸಿದ್ದಾರೆ ಮತ್ತು ಇವತ್ತು ಅಭಿವೃದ್ಧಿ ಬಗ್ಗೆ ಇನ್ನೂ ಒಂದು ಹೇಳಬೇಕಂದ್ರೆ ನನಗೆ ಬಹಳ ಸಂತೋಷದ ವಿಚಾರ ಇದು ನಮ್ಮ ಕೂಡ್ಲಿಗಿ ತಾಲೂಕಿಗೆ ಕೆರೆ ನೀರು ತುಂಬಿಸುವಂತದ್ದು ಬಹಳ ಅದ್ಭುತವಾಗಿ ಆ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ ಅತಿ ಶೀಘ್ರದಲ್ಲೇ ಅದು ಆಗಬೇಕಾಗಿತ್ತು ಈ ಒಂದು ಕೊರೋನಾ ಒಂದು ಸಮಸ್ಯೆಯಿಂದ ಆ ಒಂದು ಕೆಲಸ ಹಿನ್ನಡೆ ಆಗಿದೆ ಇನ್ನು ಮುಂದೆ ಅವರು ಮಾಡ್ತಾರೆ ಮಾಡೇ ತಿರ್ತಾರೆ ಅಂತಕಂತ ಒಂದು ನಂಬಿಕೆ ವಿಶ್ವಾಸ ನಮ್ಮೆಲ್ಲರಲ್ಲಿ ಇದೆ ಇದೇ ರೀತಿಯಲ್ಲಿ ಸಮಾಜದ ರಾಜಕಾರಣದ ವ್ಯವಸ್ಥೆಯಲ್ಲಿ ಇರತಕ್ಕಂತ ಕೆಲವೊಂದು ರಾಜಕಾರಣಿಗಳೇ ಅಧಿಕಾರಿಗಳನ್ನ ಭ್ರಷ್ಟಾಚಾರವನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಇದೆ ಇದು ತುಂಬಾ ಹಳೆದು ಇದು ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಅಂತ ಹೇಳಲಿಕ್ಕೆ ತಾವು ಬಯಸುತ್ತೀರಿ ನಮ್ಮಲ್ಲಿ ಆ ರೀತಿ ಯಾವುದು ನಡೆಯತಾ ಇಲ್ಲ ಆ ರೀತಿ ನಡೆಯಲಿಕ್ಕೆ ನಮ್ಮ ಶಾಸಕರು ಯಾವರಿಗೂ ಅವಕಾಶ ಕೊಟ್ಟಿಲ್ಲ ಶಾಸಕರು ಇವತ್ತು
ನಾನು ಕರೆಕ್ಟರ್ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳಿಕೊಳ್ಳಕ್ಕೆ ಇಷ್ಟಪಡುತ್ತೆ ಹಾಗಾದ್ರೆ ತಾವು ಕೂಡ ಇದೇ ಕ್ಷೇತ್ರದಲ್ಲಿ 15 ವರ್ಷದ ಅನುಭವವುಳ್ಳ ರಾಜಕಾರಣಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದು ನಿಮ್ಮ ಪ್ರಕಾರ ನಿಜವಾದ ರಾಜಕೀಯ ಅಂದ್ರೆ ಏನಂತ ಹೇಳಲಿಕ್ಕೆ ಬಯಸುತ್ತೀರಿ ನಿಜವಾದ ರಾಜಕೀಯ ಅಂದ್ರೆ ಎನ್ವೈ ಗೋಪಾಲಕೃಷ್ಣ ಅವರು AK-47 ಇದ್ದ ಹಾಗೆ ಗೋಪಾಲಕೃಷ್ಣ ಸರ್ ಅವರು ಯಾಕೆಂದ್ರೆ ಇವತ್ತು ಒಂದು ನಿಮಗೆ ಒಂದು ಸಣ್ಣ ಸಂದೇಶ ಒಂದು ಉದಾಹರಣೆ ಕೊಡ್ತೀನಿ ನಾವು ಅವರು ಎಲೆಕ್ಷನ್ ಬಂದಿದ್ದಾಗ ಕೇವಲ ಒಂದು 7-8 ಜನ ಲೀಡರ್ಸ್ ಇದ್ವಿ ಕೆಲವು ಹಳ್ಳಿಗಳಲ್ಲಿ ನಾವು ವೋಟ್ ಕೇಳಲಿಕ್ಕೆ ಹೋದಾಗ ಆ ಒಂದು ಎರಡು ಹಳ್ಳಿಯಲ್ಲಿ ಹಿಂದಿನ ಶಾಸಕರ ಹಾಗೆ ಮಾಡಿದ್ರು ಈಗ ಮಾಡಿದ್ರು ಅಂತ ಗಲಾಟೆ ಮಾಡಿದಾಗ ಅವರಿಗೆ ಏನು ಹೇಳಿದ್ರು ನಮ್ಮ ಶಾಸಕರು ಹಿಂದಿನ ವಿಚಾರ ಮಾತನಾಡಬೇಡ ಮುಂದಿನ ವಿಚಾರದ ಬಗ್ಗೆ ಮಾತಾಡು ಆದರೆ ಆ ಊರಿನವರು ಆ ಮಾತು ಕೇಳದೆ ಗಲಾಟೆ ಮಾಡಿದ್ದ ಉದ್ದೇಶವರಿಗೆ ಎಷ್ಟು ಅವರಿಗೆ ಗಡಸತನ ಇದೆ ಎಷ್ಟು ಒಂದು ಧೈರ್ಯ ಇದೆ ಅಂತ ಹೇಳಲಿಕ್ಕೆ ನಿನ್ನ ಊರಿನಲ್ಲಿ ಓಟ ಹಾಕಲಿದ್ರು ಪರವಾಗಿಲ್ಲ ನನಗೆ ಮುಂದಿನ ಊರಿನಲ್ಲಿ ಓಟ ಹಾಕ್ತಾರೆ ಪರವಾಗಿಲ್ಲ ನೀವು ಹಿಂಗೇ ಇರಿ ಅಂತ ಹೇಳಿಬಿಟ್ಟು ಹೇಳ್ತಕ್ಕಂತ ಒಂದು ಶಕ್ತಿ ಆ ಧೈರ್ಯ ಆ ಸಾಮರ್ಥ್ಯ ಹೊಂದಿರತಕ್ಕಂತ ಶಾಸಕರು ಅಂದ್ರೆ ಏಕೈಕ ಎನ್ವೈ ಗೋಪಾಲಕೃಷ್ಣ ಅವರು ಖಂಡಿತ ಒಳ್ಳೆ ವಿಚಾರ ಇದೇ ರೀತಿಯಲ್ಲಿ 1990ರ ಪೂರ್ವದ ರಾಜಕೀಯಕ್ಕೂ ನಂತರದ ಈಗಿನ ರಾಜಕೀಯಕ್ಕೂ ವ್ಯತ್ಯಾಸ ಏನು ತಿಳಿಸಲಿಕ್ಕೆ ಇಷ್ಟಪಡ್ತೀರಾ ತಮಗೆ ತಿಳಿದಿರೋ ಮಟ್ಟಿಗೆ ಹಿಂದಿನ ರಾಜಕೀಯ ಏನಿತ್ತಪ್ಪ ಅಂತಂದ್ರೆ ಜನರು ಸೌಲಭ್ಯಗಳು ಕುಂಠಿತವಿತ್ತು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಆನ್ಲೈನ್ ಸಿಸ್ಟಮ್ ಆಗಿ ಈ ಒಂದು ಎಲ್ಲಾ ವ್ಯವಸ್ಥೆಯಿಂದ ಜನರಿಗೆ ನೇರವಾಗಿ ಅವರವರಿಗೆ ಒಂದು ಫಲಾನುಭವಿಗಳಿಗೆ ಸಿಗತಕ್ಕಂತ ಏನು ಫಲ ಇದೆ ಅವರಿಗೆಲ್ಲ ಸಿಗ್ತಾ ಇದೆ ಇವತ್ತು ತಾವು ಕೂಡ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡು ಈಗಲೂ ಕೂಡ ನಿರಂತರವಾಗಿ ಬಿಜೆಪಿ ಪಕ್ಷದಲ್ಲೇ ಕಾರ್ಯನಿರ್ವಹಿಸುತ್ತಿರೋ ಕಾರಣ ತಮಗೆ ಕೇಳೋದಾದ್ರೆ ಮುಂದೆ ಬರತಕ್ಕಂತ ಯಾವುದೇ ಚುನಾವಣೆ ಆಗಲಿ ಆ ಚುನಾವಣಾ ಸಂದರ್ಭದಲ್ಲಿ ಆ ಕ್ಷೇತ್ರದ ಮತದಾರರು ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಿಗೆ ಏನಕ್ಕೆ ಮತ ಹಾಕಬೇಕು ಅನ್ನೋ ಒಂದು ವಿಚಾರ ತಾವು ವ್ಯಕ್ತಪಡಿಸುತ್ತೀರಿ ಬಿಜೆಪಿ ಅಂದ್ರೆ ಇವತ್ತಿನ ದಿವಸ ಒಂದು ದೇಶದ ಅಭಿವೃದ್ಧಿ ಮತ್ತು ದೇಶದ ಜನರ ರಕ್ಷಣೆಗೋಸ್ಕರವಾಗಿ ಇವತ್ತು ಜನರು ಎಲ್ಲರೂ ಇಷ್ಟಪಡುತ್ತಿದ್ದಾರೆ ಇವತ್ತು ಮಾಡತಕ್ಕಂತ ಮೋದಿ ಸಾಧನೆಗಳು ಅವು ಹೇಳಲಿಕ್ಕೆ ಹತ್ತ ಇಲ್ಲ ಸಾಕಷ್ಟು ಇದ್ದಾವೆ ಅವೆಲ್ಲ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂತ ಜನರಿಗೂ ಗೊತ್ತಿರತಕ್ಕಂತ ವಿಚಾರಗಳು ಆ ದೃಷ್ಟಿಯಿಂದ ಬಿಜೆಪಿ ಅನ್ನು ಇವತ್ತು ನಲಕಟ್ಟತಕ್ಕಂತ ಸಂದರ್ಭ ಬರ್ತದೆ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಅವರು ಆವಾಗೋವಾಗಲೇ ಹೇಳಿಕೆಯನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಯಾವತ್ತಿಗೂ ಬಿಜೆಪಿ ಹೆಮ್ಮರವಾಗಿ ಬೆಳೆತಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಒಂದು ಉದಾಹರಣೆ ಹೇಳ್ತೀನಿ ಬಿಜೆಪಿ ಅವರು ಅಧ್ಯಕ್ಷರಾಗಿದ್ದರು ಇವತ್ತಿನ ಅಧ್ಯಕ್ಷರು ಯಾರು ಅಂತಂದ್ರೆ ಹೇಳಿದ್ರೆ ಅಧ್ಯಕ್ಷರ ಹೆಸರು ಹೇಳ್ತಾರೆ ಮುಂದಿನ ಅಧ್ಯಕ್ಷರು ಯಾರು ಅಂತಂದ ಹೇಳಿದ್ರೆ ಇವತ್ತು ಹೇಳಕಾಗಲ್ಲ ಅದೇ ಕಾಂಗ್ರೆಸ್ ನಲ್ಲಿ ಕೇಳಿದ್ರೆ ಇವತ್ತಿನ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಸೋನಿಯಾ ಗಾಂಧಿ ಅಂತ ಹೇಳ್ತಾರೆ ಮುಂದಿನ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ರಾಹುಲ್ ಗಾಂಧಿ ಅಂತ ಹೇಳ್ತಾರೆ ಅದರ ಮುಂದೆ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಇವರು ಪ್ರಿಯಂಕಾ ಗಾಂಧಿ ಅಂತ ಹೇಳ್ತಾರೆ ಆದ್ರೆ ಬಿಜೆಪಿ ಅಲ್ಲಿ ಅದು ಇಲ್ಲ ಎಲ್ಲಾ ಒಂದು ಕಾರ್ಯಕರ್ತರಿಗೂ ಸಹಿತ ಈ ಒಂದು ದೊಡ್ಡದಂತವರಿಗೆ ಬೆಂಬಲ ಸಿಗುತ್ತೆ ಅಧಿಕಾರ ಸಿಗುತ್ತೆ ಅಂತ ದೃಷ್ಟಿಯಿಂದ ಎಲ್ಲರೂ ಇವತ್ತು ಬಿಜೆಪಿ ಅನ್ನು ಇಷ್ಟಪಡಲಿಕ್ಕೆ ಬಯಸುತ್ತಾರೆ ಇದೇ ರೀತಿಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ಜಾತಿ ರಾಜಕಾರಣ ಮಾಡತಕ್ಕಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ನಿಮ್ಮ ಭಾಗದಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿ ತಾವು ಬಯಸ್ತೀರಿ ನಾವು ಜಾತಿ ರಾಜಕಾರಣ ಮಾಡ್ತಾ ಇಲ್ಲ ನಾವು ಬಿಜೆಪಿ ಅವರು ಜಾತಿ ರಾಜಕಾರಣ ಮಾಡ್ತಾ ಇಲ್ಲ ಕಾಂಗ್ರೆಸ್ ಅವರು ಅದನ್ನ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ ನಾವು ದೇಶದ ರಾಜಕಾರಣ ಮಾಡ್ತಾ ಇದ್ದೀವಿ ದೇಶ ರಕ್ಷಣೆಗೆ ದೇಶಕ್ಕೆ ಏನು ಅನುಕೂಲತೆ ಇರಬೇಕು ಆ ರೀತಿಯಾಗಿ ನಾವು ರಾಜಕೀಯ ಮಾಡ್ತಾ ಇದ್ದೀವಿ ಅವರು ಅನ್ಕೊಂಡಿದ್ದಾರೆ ನಾವು ರಾಜಕೀಯ ಮುಸ್ಲಿಮ್ಸ್ ವಿರೋಧ ಮಾಡ್ತಾರೆ ನಾವು ಯಾರು ವಿರೋಧ ಮಾಡಿಲ್ಲಲ್ಲ ನಮ್ಮಲ್ಲಿ 100,000 ದೇವರುಗಳು ಇದ್ದಾವೆ ಅವು ಎರಡು ಯೇಸು ಕ್ರಿಸ್ತು ಏನು ನಮಗೇನು ಬೇರೆ ಅಲ್ಲಲ್ಲ ನಾವು ಅವರನ್ನು ಒಂದಣಿಕೆ ಮಾಡ್ಕೊಂಡು ಹೋಗೋಕೆ ನಾವು ಇಷ್ಟಪಡ್ತೀವಲ್ಲ 100 ದೇವರಲ್ಲಿ ಎರಡು ದೇವರನ್ನು ಇಷ್ಟಪಡಲಿಕ್ಕೆ ನಮಗೇನಿಲ್ಲಲ್ಲ ಹೊಂದ್ಕೊಂಡು ಹೋಗೋದು ಅವರು ನಮ್ಮ ಹತ್ರ ಹೊಂದ್ಕೊಂಡು ಹೋಗೋದು ನಾವು ದೇಶದ ಬಗ್ಗೆ ಅವ್ರ ಬಗ್ಗೆ ಯಾವುದೂ ಇಲ್ಲ ನಾವು ಏನಪ್ಪ ನಮ್ಮ ದೇಶನ ರಕ್ಷಣೆ ಮಾಡ್ಕೊಳ್ಳಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಅದನ್ನ ಕಾಂಗ್ರೆಸ್ ಅವರು ಏ ಇಲ್ಲ ದೇವರು ದೇಶದ ರಾಜಕಾರಣಿ ಮಾಡ್ತಿದ್ದಾರೆ ಪಕ್ಷ ಇದು ಅಂತ ಹೇಳ್ಬಿಟ್ಟು ಅವ್ರು ಸೃಷ್ಟಿ ಮಾಡ್ತಿದ್ದಾರೆ ಆದ್ರಿಂದ ಯಾವುದು ಪಕ್ಷ ಬಿಜೆಪಿ ಅವರು ಯಾವತ್ತಿಗೂ ದ್ವೇಷ ರಾಜಕಾರಣಿ ಮಾಡೋದಿಲ್ಲ ಜಾತಿ ರಾಜಕಾರಣ ಮಾಡುವುದಿಲ್ಲ ಖಂಡಿತ ಇದೇ ರೀತಿಯಲ್ಲಿ ಮುಂದೆ ಬರ್ತಕ್ಕಂತ ಒಂದು 2020ರ ಗ್ರಾಮ ಪಂಚಾಯಿತಿ ಚುನಾವಣಾ ವಿಚಾರವಾಗಿ ತಾವು ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾಗಿ ತಮ್ಮ ಕೂಡ್ಲಿಗಿ ಕ್ಷೇತ್ರದ ಎಲ್ಲಾ ಗ್ರಾಮ ಪಂಚಾಯಿತಿಯ ಒಂದು ಸದಸ್ಯರಿಗಾಗಿರಬಹುದು ಕಾರ್ಯಕರ್ತರಿಗಾಗಿರಬಹುದು ಆ ಕ್ಷೇತ್ರದ ಜನತೆಗೆ ಮತದಾರರಿಗಾಗಿರಬಹುದು ತಾವು ಹಿರಿಯ ಸ್ಥಾನದಲ್ಲಿ ಇದ್ದು ತಾವು ಕೊಡತಕ್ಕಂತ ಸಲಹೆ ಸೂಚನೆಗಳಾದರೂ ಏನು ಸರ್ ನಾವು ಮುಂದಿನ ಗ್ರಾಮ ಪಂಚಾಯಿತಿಯ ಒಂದು ಎಲೆಕ್ಷನ್ ಅಲ್ಲಿ ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ಶಾಸಕರ ಹೇಳಿದ ರೀತಿಯಲ್ಲಿ ಅವರು ಯಾವ ರೀತಿಯಾಗಿ ಹಳ್ಳಿಗಳಲ್ಲಿ ಜನರನ್ನು ನಿಲ್ಲಿಸಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅವರ ಒಂದು ಮಾರ್ಗದರ್ಶನದ ಮೇಲೆ ನಾವು ಎಲೆಕ್ಷನ್ ಮಾಡಲಿಕ್ಕೆ ಇಷ್ಟಪಡ್ತೀವಿ
ಖಂಡಿತ ತಾವು ಕೂಡ ಇದೇ ಕ್ಷೇತ್ರದ ಹಾಗೂ ಪಕ್ಷದ ಹಿರಿಯ ಮುಖಂಡರಾಗಿ ಕಾರ್ಯನಿರ್ವಹಿಸುತ್ತಿರುವ ಕಾರಣ ಇದೇ ಕ್ಷೇತ್ರದ ಹಾಲಿ ಶಾಸಕರಿಗೆ ನಮ್ಮ ಸೋಶಿಯಲ್ ಮೀಡಿಯಾ ಮುಖಾಂತರ ತಮ್ಮ ಕ್ಷೇತ್ರದ ಜನತೆಯ ಪರವಾಗಿ ಹೇಳೋದಾದ್ರೆ ಏನು ಸರ್ ಕೇಳೋದಾದ್ರೆ ಏನು ಸರ್ ಕ್ಷೇತ್ರದಲ್ಲಿ ಶಾಸಕರಿಗೆ ಹೇಳಲಿಕ್ಕೆ ಅವರು ಏನು ಇನ್ನು ಉಳಿಸಿಲ್ಲ ಯಾವ ಅಭಿವೃದ್ಧಿ ಉಳಿಸಿದ್ರೆ ನಾವು ಇವತ್ತು ಶಾಸಕರ ಬಗ್ಗೆ ಕೆಲಸ ಇದೆ ನಿಮಗೆ ಹೇಳಬೇಕು ಕೇಳಬೇಕು ಅಂತಕಂತದ್ದಿತ್ತು ಆದರೆ ಇವತ್ತು ನಾವು ಹೇಳೋದು ಕೇಳೋದಕ್ಕಿಂತ ಮುಂಚಿತಾಗಿ ಎಲ್ಲಿ ಇದೆ ಹುಡುಕೊಂಬರಿ ಕೆಲಸ ಅಂತ ಹೇಳಿಬಿಟ್ಟು ಕೆಲಸ ಹುಡುಕಿ ಕೆಲಸ ಹಾಕ್ತಿದ್ದಾರೆ ಇವತ್ತು ಅವರು ಕೇವಲ 2 ವರ್ಷದಲ್ಲಿ 1300 ಕೋಟಿ ರೂಪಾಯಿ ಅನುದಾನವನ್ನು ತಂದು ಇವತ್ತು ಕೂಡ್ಲಿಗೆ ತಾಲೂಕಲ್ಲಿ ಹಾಕಿದ್ದಾರೆ ಉದಾಹರಣೆ ಹೇಳ್ತೀನಿ ಒಂದು ಒಂದು ಸಣ್ಣದಾಗಿ 224 ಕೋಟಿ ರೂಪಾಯಿ ಇದು ಯಾವುದು 760 ಕೋಟಿ ರೂಪಾಯಿ ಕೆರೆ ನೀರು ತುಂಬಂತದ್ದು ಒಂದು ಮತ್ತು ಮಿನಿ ವಿಧಾನಸೌಧ ಮಾಡಿದ್ರು ಮಿನಿ ವಿಧಾನಸೌಧ 12 ಕೋಟಿ ರೂಪಾಯಿ ಇದು ಚಿತಾ ಗಾಂಧೀಜಿ ಚಿತಾಭಸ್ಮ ಡೆಲ್ಲಿಯಲ್ಲಿ ಬಿಟ್ರೆ ಕೂಡ್ಲಿಗೆಲ್ಲ ಇರೋದು ಅದಕ್ಕೆ 4 ಕೋಟಿ ರೂಪಾಯಿ ಅನುದಾನ ಹಾಕಿದ್ರು ಮತ್ತೆ ಕ್ರೀಡಾಂಗಣ ಮಾಡ್ಲಿಕ್ಕೆ ಅದಕ್ಕೆ 3 ಕೋಟಿ 25 ಲಕ್ಷ ಹಾಕಿದ್ರು ಆಸ್ಪತ್ರೆಗೆ ಮೊನ್ನೆ ರೀಸೆಂಟ್ ಆಗಿ 1.5 ಕೋಟಿ ಅಭಿವೃದ್ಧಿಗೆ ಹಾಕಿದ್ದಾರೆ ಸಾಕಷ್ಟು ಇನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಅಭಿವೃದ್ಧಿ ಪಡಿಸತಕ್ಕಂತ ಶಾಸಕರಿಗೆ ಯಾವುದೇ ರೀತಿಯಿಂದನು ಏನು ಹೇಳಲಿಕ್ಕೆ ಕೇಳಲಿಕ್ಕೆ ಏನು ಉಳಿದಿಲ್ಲ ಇಲ್ಲಿ ಖಂಡಿತ ಮುಂದಿನ ರಾಜಕೀಯ ರಂಗದಲ್ಲಿ ಅಂದ್ರೆ ಭವಿಷ್ಯದಲ್ಲಿ ತಮಗೂ ಕೂಡ ಇದೇ ಕ್ಷೇತ್ರದಲ್ಲಿ ಒಂದು ಉನ್ನತ ಅಧಿಕಾರ ಸ್ಥಾನ ಸಿಕ್ಕಿದ್ದಲ್ಲಿ ತಮ್ಮ ಈ ಕ್ಷೇತ್ರಕ್ಕೆ ಏನೆಲ್ಲ ಮಾಡಬೇಕು ಅಭಿವೃದ್ಧಿ ಕಾರ್ಯಕ್ರಮಗಳು ಅನ್ನೋ ಒಂದು ಹಂಬಲ ತಮಗಿದೆ ಸರ್ ಅಧಿಕಾರ ಸಿಕ್ಕಮೇಲೆ ಮಾಡಬೇಕು ಕೆಲಸ ಮಾಡಬೇಕಂತಕಂತದ್ದು ಎಲ್ಲರಿಗೂ ಇರುತ್ತೆ ಆ ಒಂದು ಸಂದರ್ಭ ಬರುವವರೆಗೂ ನಾವು ಕಾಯಬೇಕು ಅಂದ್ರೆ ಯೋಜನೆಗಳನ್ನ ಏನ ರೂಪಿಸಿಕೊಂಡಿದೆ ಯೋಜನೆಗಳು ರೂಪಿಸಿಕೊಳ್ಳಕ್ಕೆ ಇನ್ನು ಸಮಯ ಇದೆ ಅಲ್ಲ ಸಮಯ ಇದ್ದಂಗೆ ಅದು ಏನ ಗಾದೆ ಮಾತು ಇದೆ ಕೂಸು ಹುಟ್ಟೋದಕ್ಕಿಂತ ಮುಂಚೆ ಹೆಸರು ಇಡೋದು ಯಾಕೆ ಅಂತ ಹೇಳಿಬಿಟ್ಟು ಹೇಳ್ತಾರಲ್ಲ ಆ ರೀತಿಯಾಗಿ ನಾವು ಮೊದಲೇ ರೂಪಿಸಿಕೊಳ್ಳೋದು ಬೇಡ ಕಟ್ಟಕಡೆಯದಾಗಿ ಮತ್ತೊಮ್ಮೆ ತಮ್ಮ ಕೇಳೋದಾದ್ರೆ ಸರ್ ರಾಜಕೀಯ ಅನ್ನೋದು ಒಂದು ಮಹಾ ಕಷ್ಟದ ಕೆಲಸ ಈ ಒಂದು ವ್ಯವಸ್ಥೆಯಲ್ಲಿ ರಾಜಕೀಯದ ಜೊತೆ ಜೊತೆಗೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಗೆ ಗಮನ ಹರಿಸ್ತಾ ಇದ್ದೀರಿ ನೀವು ಸರ್ ರಾಜಕೀಯ ನಾನು 100% ಆನ್ ಮಾಡ್ತಾ ಇಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ರಾಜಕೀಯ 50% ಮಾಡ್ತೀನಿ ನಾನು ವ್ಯವಹಾರಿಕವಾಗಿ 50% ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನಾನು ವ್ಯವಹಾರ ಜಾಸ್ತಿ ಕಟ್ಟಿಕೊಂಡಿರೋದ್ರಿಂದ ರಾಜಕೀಯನ 50% ಆಗಿ ಅಷ್ಟೇ ನಾನು ಸ್ವೀಕಾರ ಮಾಡ್ಕೊಳ್ತೀನಿ ಯಾಕೆಂದ್ರೆ ಈಗ ನನ್ನ ಹತ್ರ ಇದ್ದರೆ ನಾನು 4 ಜನರಿಗೆ ಸಹಾಯ ಮಾಡ್ಲಿಕ್ಕೆ ಆಗುತ್ತೆ ನನ್ನ ಹತ್ರನೇ ಇಲ್ಲ ಅಂದ್ರೆ ನಾನು 4 ಜನರಿಗೆ ಏನು ಸಹಾಯ ಮಾಡೋಕ್ಕಾಗುತ್ತೆ ಆಗೋದಿಲ್ಲ ಆ ದೃಷ್ಟಿನ ನನ್ನ ವ್ಯವಹಾರನೂ ನೋಡ್ಕೊಳ್ತೀನಿ ಅತಿ ಪಕ್ಕದಲ್ಲಿದ್ದು ರಾಜಕೀಯವಾಗೂ ನೋಡ್ಕೊಂಡಿದ್ದೀನಿ ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿಯನ್ನು ವ್ಯಕ್ತಪಡಿಸಿದಿರಾ ತಮ್ಮ ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೋಶಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಧನ್ಯವಾದಗಳು ಸರ್ ಓಕೆ ತುಂಬಾ ಧನ್ಯವಾದ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಕೂಡ್ಲಿಗೆ ಕ್ಷೇತ್ರದ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದಂತಹ ಟಿಜಿ ಮಲ್ಲಿಕಾರ್ಜುನ್ ಗೌಡರವರು ಆಡಿದ ಮಾತುಗಳನ್ನು ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಕೂಡ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆ ಮಾಡುತ್ತಿರುತ್ತಾರೆ ಇಂಥವರನ್ನ ಗುರುತಿಸಿ ನಿಮ್ಮ ಮುಂದೆ ಇಟ್ಟಿದ್ದೇವೆ ನೆನಪಿರಲಿ ವೀಕ್ಷಕರೇ ಆಯ್ಕೆಯು ನಿಮ್ಮದು ನಿರ್ಧಾರವು ನಿಮ್ಮದು ಭರವಸೆ ಮಾತ್ರ ನಮ್ಮದು ಮತ್ತು ಚುನಾವಣಾ ಸಂದರ್ಭದಲ್ಲಿ ತಪ್ಪದೆ ವೋಟ್ ಮಾಡಿ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ ಜೈ ಹಿಂದ್ ನಮಸ್ಕಾರ